ಕೇಳ್ತಿದ್ದೀರ ಸುವರ್ಣ ಅಯ್ಯೋ ಪದ್ಮಕ್ಕ ಒಂದ್ ನಿಮಿಷ ಇರಿ ಮೊದ್ಲು ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅದನ್ನ ಕೇಳಿಸ್ಕೊಳ್ಳಿ ಆಮೇಲೆ ನಿಮಗೇನ್ ಬೇಕೋ ಅದನ್ನ ಹೇಳ್ಕೊಳ್ಳಿ ಮಧು ನೆಲದ ಮೇಲೆ ಯಾವುದೋ ಬಟ್ಟೆ ಹಾಸ್ಕೊಂಡು ಮಲ್ಕೊಂಡಿದ್ಲು ಅಳಿಯಂದ್ರು ಒಳ್ಳೆ ಬಾಜಿರಾಯಿನ ತರ ಮಂಚದ ಮೇಲೆ ಮಲ್ಕೊಂಡಿದ್ರು ಮಧು ಏನಮ್ಮ ಏನ್ ಮಧು ಬಾಗ್ಲ ಹಾಕೊಂಡು ಮಲಗಬಾರದ ಸರಿ ಸರಿ ಬೇಗ ಬಾ ತಿಂಡಿ ತಯಾರು ಮಾಡೋಣ ಬೇರೆಯವ್ರ ಕೋಣೆನ ಇಣಕ್ ನೋಡೋದನ್ನ ಬಿಡು ನೀನ್ ಇಣಕ್ ನೋಡಿದ್ದು ಅಲ್ದೆ ಇಲ್ಲದ ಕತೆ ಹೇಳಿ ನನ್ನನ್ನು ಪೇಚಕ್ ಸಿಲುಕಿಸ್ದೆ ನೋಡು ಅವರಿಬ್ರು ಹೇಗೆ ಆರಾಮಾಗಿ ಮಲಗಿದ್ದಾರೆ ಅಂತ ನೋಡು ಇನ್ಯಾವತ್ತೂ ಇಂಥದ್ದನ್ನ ಮಾಡಬೇಡ ಮಾಡಿದ್ರೆ ನಾನು ಕ್ಷಮಿಸಲ್ಲ ಇಣಕ್ ನೋಡಬೇಡ ಅಂತ ಹೇಳಲಿಲ್ವಾ ಇಂತ ಕೆಟ್ಟ ಬುದ್ಧಿ ಯಾರನ್ನು ಉದ್ಧಾರ ಮಾಡಲ್ಲ ಬಾ ಯಾಕೆ ಯಾಕೆ ಇಲ್ಲಿ ಮಲ್ಕೊಂಡಿದ್ದೀಯ ನೀನು ನಿನಗೆ ನೆನ್ನೆನೇ ಹೇಳಿಲ್ಲ ನೀನು ಇಲ್ಲಿ ಇರಬೇಕಾದವಳು ಅಲ್ಲ ಅಂತ ಅದು ನಾವು ಒಟ್ಟಿಗೆ ಮಲಗಿರ್ತೀವ ಇಲ್ವಾ ಅಂತ ಅತ್ತೆ ನೋಡಕ್ಕೆ ಬಂದಿದ್ರು ಅದಕ್ಕೆ ನಾನು ಹೀಗೆ ಮಾಡ್ದೆ ಕತೆ ಹೇಳಬೇಡ ನೀನು ನಿನಗೆ ಇಲ್ಲಿ ಇರಕ್ಕೆ ಆಸೆ ಅದಕ್ಕೆ ಇಲ್ಲಿರೋ ಒಂದೊಂದು ನೆಪ ಹೇಳ್ತೀಯ ನೀನು ನಿನ್ನ ಆಸೆ ಸಲುವಾಗಿ ಇಲ್ಲಿರೋರ ಮೇಲೆ ಗೂಬೆ ಕೂರಿಸಬೇಡ ನೀನು ಇಳಿ ಮೊದಲು ಇಲ್ಲಿಂದ ಬೆಳಗ್ಗೆ ಬೆಳಗ್ಗೆ ನಿನ್ನ ದರಿದ್ರ ಮುಖಾನ್ ತೋರಿಸ್ಬೇಡ ಕಲ್ತ್ಕೊಂಡು ಬಿಡಿದ್ಯಾ ನೀನು ಮಾಡೋದೆಲ್ಲ ಮಾಡಿ ಆಮೇಲೆ ಏನು ಗೊತ್ತಿಲ್ಲದಿರೋ ತರ ಆಗ್ಬಿಡ್ತೀಯ ನಿನ್ನ ನಾಟಕ ಎಲ್ಲ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನನಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾ ಹಾಗೆ ಮಾಡ್ದೆ ಅದನ್ನು ತಪ್ಪು ಅಂತಾರಲ್ಲ ಇವರು ನನ್ನ ನೋಡಿದ್ರೆ ಯಾಕೆ ಹೀಗೆ ಆಡ್ತಾರೆ ಇವರು ಇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಏನು
ಫಸ್ಟ್ ಅಟೆಂಪ್ಟ್ ನಲ್ಲಿ ಒಳ್ಳೆ ಸಿಎ ಪಾಸ್ ಆದವರ ತರ ನಗ್ತಿದ್ಯಾ? ವಿಷಯ ಏನು ಅಂತ ಹೇಳಿದ್ರೆ ನಾವು ನಗ್ತೀವಪ್ಪ. ನಮ್ಮ ಸಂತೋಷನ ಯಾವತ್ತೂ ಬೇರೆಯವ್ರ ಜೊತೆ ಹಂಚ್ಕೋಬೇಕಂತೆ, ಆಗ ಆಯಸ್ಸು ಗಟ್ಟಿ ಆಗತ್ತಂತೆ. ಹಾಗಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಅವಳನ್ನ ನೆನ್ಸ್ಕೊಂಡು ನಗ್ತಿದ್ದೆ ಕಣ. ನೀನು ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಕಿಲಾಡಿ ಕಣ. ಅಲ್ಲ, ನಿನ್ನೆ ಪಾರ್ಟಿಲಿ ಯಾಕೆ ಅವಳಿಗೆ ಹಾಗೆ ಮಾಡಿದೆ ನೀನು? ಹೇಗಿತ್ತು? ಚೆನ್ನಾಗಿತ್ತಲ್ವಾ? ಅವಳನ್ನ ನೋಡಿ ನೀನ್ ಸಖತ್ ಎಂಜಾಯ್ ಮಾಡಿರ್ಬೇಕಲ್ವಾ? ಎಂಜಾಯ್? ಅಲ್ಲ, ನಿಂಗೆ ಯಾಕೆ ಅಂತ ಐಡಿಯಾ ಬಂತು? ಅಲ್ವೋ, ನೀ ನನ್ನವನು, ನೀನೇನೋ ಯಾವ್ದೋ ಕೆಟ್ಟ ಸಿಚುಯೇಷನ್ ಅಲ್ಲಿ ಅವಳಿಗೆ ಆ ಡ್ರೆಸ್ ಕೊಡ್ಸಿದ್ಯಾ, ಆದ್ರೆ ಅದನ್ನ ಹಾಕೊಳ್ಳೋ ಪುಣ್ಯ ಅವಳು ಮಾಡಿರ್ಬೇಕಲ್ವಾ? ಅದಕ್ಕೆ ಆ ಬಟ್ಟೆನ್ ತಗೊಂಡು ಹೋಗಿ ಮೋರಿಗೆಸ್ದೆ. ನನ್ ಬಟ್ಟೆನ ಅವಳಿಗೆ ಕೊಟ್ಟು ನಿನ್ ಎಲ್ರ ಮುಂದೆ ಅವಮಾನ ಮಾಡಿದೆ. ಜಾಣೆ ಕಣೆ ನೀನು, ನೀನೇನೋ ನಿನ್ ಖುಷಿಗೆ ಅವಳಿಗೆ ಆ ರೀತಿ ಡ್ರೆಸ್ ಹಾಕಿಸ್ದೆ, ಆದ್ರೆ ಅವಳು ಆ ಡ್ರೆಸ್ ನಲ್ಲಿ ಒಳ್ಳೆ ಬಫೂನ್ ತರ ಕಾಣ್ತಿದ್ಲು. ಅಲ್ವೋ, ಮತ್ ಎಲ್ಲ ಗೇಮಲ್ಲೂ ಅವಳೆ ವಿನ್ ಆಗ್ತಿದ್ಲು. ಹಾಗಾದ್ರೆ ಹೇಗೆ ಕ್ರಿಶ್? ಒಂದಿಷ್ಟು ಸಣ್ಣ ತಾಳಿ ಕಟ್ಟಿಸ್ಕೊಂಡ್ಬಂದು ನನ್ನನ್ನ ನಿನ್ನಿಂದ ದೂರ ಮಾಡಕ್ ಟ್ರೈ ಮಾಡ್ತೀಯಲ್ಲ, ಅವಳನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ ಕ್ರಿಶ್. ಅವಳು ನಾವ್ ಅನ್ಕೊಂಡಷ್ಟು ಇನ್ನೋಸೆಂಟ್ ಅಲ್ಲ ಕ್ರಿಶ್. ಅವಳಿಗೆ ಎಲ್ಲ ಗೊತ್ತು, ಆದ್ರೆ ಸುಮ್ಮನೆ ಎಲ್ರ ಮುಂದೆ ಏನು ಗೊತ್ತಿಲ್ಲ ಅಂತ ಡ್ರಾಮಾ ಮಾಡ್ತಾಳೆ. ಮುಂದೆ ನೋಡ್ತಾ ಇರೋ, ಅವಳನ್ನ ಹೆಂಗ್ ಆಟ ಆಡಿಸ್ತೀನಿ ಅಂತ. ಏನ್ ಮಾಡ್ತೀಯ? ವೇಟ್ ಅಂಡ್ ವಾಚ್. ನಾನ್ ಏನೇ ಮಾಡೋದಿದ್ರು ನಿನ್ ಹೆಲ್ಪ್ ಕೋಆಪರೇಷನ್ ಬೇಕು ಕ್ರಿಶ್, ಅದಿಲ್ದೆ ಸಕ್ಸಸ್ ಆಗಲ್ಲ. ಐ ಆಮ್ ಆಲ್ವೇಸ್ ದೇರ್ ವಿತ್ ಯು ಡಿಯರ್. ದೇವಿ ಅಂತ ಉಮಾದೇವಿನೇ ತಲೆ ತಗ್ಸೋಂಗಾಗ್ತಿದ್ಯಲ್ಲ, ಏನ್ ಮಾಡಿದ್ರು ಹುಳಿ ಹಿಂಡೋಕೆ ಆಗ್ತಿಲ್ಲ. ಏನ್ ಪ್ಲಾನ್ ಮಾಡ್ಲಿ? ಎಲ್ಲ ಹಳ್ಳ ಹಿಡಿತಾ ಇದೆ. ದಡ್ಡಿ ಅನ್ಕೊಂಡಿದ್ದೆ, ಆದ್ರೆ ಈ ಮದು ಬಹಳ ಚಾಲಾಕಿ. ಇಷ್ಟು ವರ್ಷ ಜೊತೆಲೇ ಇದ್ರು ಅವಳು ಇಷ್ಟು ಜಾಣೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲ, ಇವಳು ಹಿಂದಿನ ಜನ್ಮದಲ್ಲಿ ಕೆರೆ ಹಾವಾಗಿದ್ಲ ಅಂತ ಪ್ರತಿ ಬಾರಿ ಇವಳು ತಪ್ಪಿಸ್ಕೊಂಡಾಗ್ಲೂ ಹಾಗನ್ಸುತ್ತೆ. ಯಾವ ಪೊಂಗಿ ಊದಿದ್ರೆ ಇವಳು ತಲೆ ಆಡಿಸ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಆ ಕೃಷ್ಣ, ನಿನ್ನೆ ಪಾರ್ಟಿಲಿ ಇನ್ನೇನ್ ಸಿಕ್ಕಾಕೊಂಡ ಅನ್ಕೊಳ್ಳೋಷ್ಟರಲ್ಲಿ ಬಚಾವಾಗ್ಬಿಟ್ಟ. ಇವರೆಲ್ಲ ಅದ್ ಯಾವ ದೇವ್ರಿಗೆ ಕೈ ಮುಗಿತಾರೋ, ಬಚಾವಾಗ್ಬಿಡ್ತಾರೆ. ನಂಗೂ ಆ ದೇವ್ರಿಗೆ ಗೊತ್ತಾದ್ರೆ ಕೈ ಮುಗಿದು ನನ್ನ ಆಸೆನ ಈಡೇರ್ಸಪ್ಪ ಅಂತ ಕೇಳ್ಕೊಳ್ತಿದ್ದೆ. ಅಲ್ಲ, ಅಷ್ಟೆಲ್ಲ ಧೈರ್ಯ ಇರೋ ಆ ಸೋನಿಯಾ ಯಾಕೆ ಸುಮ್ಮನಾಗಿದ್ದಾಳೆ? ಊರಿಂದ ನಾವೆಲ್ಲ ಬಂದಿದ್ದಕ್ಕೆ ಅವಳಾದರೂ ಗಲಾಟೆ ಮಾಡ್ತಾಳೆ, ಆವಾಗ ನಾನು ಒಬ್ಬೊಬ್ಬರದೇ ಬಂಡವಾಳ ಬಿಚ್ಚಿಡ್ಬೋದು ಅನ್ಕೊಂಡಿದ್ದೆ. ಆದರೆ ಅವಳು ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರದಲ್ಲಿ ಕೂತ್ಬಿಟ್ಟಿದ್ದಾಳೆ. ಏನಾದರೂ ಮಾಡಲೇಬೇಕಲ್ಲ. ಎರಡು ಜಡಗಳು ಒಂದೇ ಮನೆಯಲ್ಲಿ ಸೇರಿದ್ರೂ ಜಗಳ ಆಗಲಿಲ್ಲ, ಇನ್ನು ಬೇರೆ ಥರನೇ ಪ್ರಯತ್ನಿಸ್ಬೇಕು. ಮೊದಲು ಆ ಸೋನಿಯಾಳನ್ನು ಇಲ್ಲಿಂದ ಹೊರಗೆ ಕಳಿಸುವ ವ್ಯವಸ್ಥೆ ಆಗಬೇಕು. ಆಗ ಕೃಷ್ಣ ನೀರಿಂದ ತೆಗೆದ ಮೀನಿನ ಥರ ವಿಲವಿಲ ವಿಲವಿಲ ಅಂತ ಒದ್ದಾಡ್ತಾನೆ. ಹೌದು, ಆಗ ತನ್ನಿಂತಾನೇ ಅವನು ಬಂಡವಾಳ ಬಯಲಾಗತ್ತೆ. ಇದೇ ಸರಿ ಹೊರಡುವಳು. ಪದ್ಮಕ್ಕ, ನಾನೇನೋ ಒಂದು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಅದೇನು ಕೇಳು ಅಮ್ಮ? ಅಯ್ಯೋ, ನೀವು ನನ್ನ ತಪ್ಪು ತಿಳ್ಕೊಬಾರ್ದಪ್ಪ. ಅಯ್ಯೋ, ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ? ಅದೇನು ಹೇಳು. ಪದೇ ಪದೇ ನಾನು ಕೃಷ್ಣನ ಬಗ್ಗೆ ಅನುಮಾನ ಪಡ್ತೀನಿ ಅಂತ ನೀವು ತಪ್ಪು ತಿಳ್ಕೋಬಾರ್ದು. ಇಲ್ಲ ಅಂತ ಹೇಳಿದ್ನಲ್ಲ ಉಮ್ಮ, ಅದೇನು ಹೇಳಬೇಕು ಅಂದ್ಕೊಂಡಿದೀವೋ ಹೇಳು.
ನೋಡಿ ಪದ್ಮಕ್ಕ, ಈ ಮನೆಯಲ್ಲಿ ಎಲ್ಲವೂ ಸರಿ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಪದೇ ಪದೇ ಅನುಮಾನ ಹುಟ್ಟೋ ಹಾಗೆ ಏನಾದರೂ ಒಂದು ನಡೀತಾನೆ ಇರುತ್ತೆ. ಮನೆ ಮಗಳನ್ನ ಕೊಟ್ಟಿದ್ದೀವಿ, ಅದಕ್ಕೆ ಯೋಚನೆ ಮಾಡಲೇಬೇಕಾಗುತ್ತಲ್ವಾ? ನೋಡಿ ಪದ್ಮಕ್ಕ, ನೀವು ಬೆಂಗಳೂರನ್ನ ತುಂಬ ಹತ್ತಿರದಿಂದ ನೋಡಿದವರು, ಆದರೆ ನಮಗಿದೆಲ್ಲ ಹೊಸ್ತು. ಇಲ್ಲಿ ನಡವಳಿಕೆ ಹುಡುಗರನ್ನ ಬೇಗ ಹಾಳು ಮಾಡಿಬಿಡುತ್ತೆ. ನೋಡಿ ಪದ್ಮಕ್ಕ, ನಮ್ಮ ರಜನಿ ಎಷ್ಟೇ ಚೆನ್ನಾಗಿದ್ರು, ನಮ್ಮ ಅಳಿಯಂದ್ರು ಮಧುನೇ ಬೇಕು ಅಂತ ಅವಳದ್ನೇ ಮದುವೆ ಆದ್ರು. ಆದ್ರೆ ಇಲ್ಲಿ ನೋಡಿದ್ರೆ ಉಮಾ, ನಿಮ್ಮ ಮಾತು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನೇರವಾಗಿ ಹೇಳು. ಅಲ್ಲ ಪದ್ಮಕ್ಕ, ನಿನ್ನೆ ಪಾರ್ಟಿಲಿ ಆ ಸೋನಿಯಾ ನಮ್ಮ ಮಧುನ ಯಾವ ತರ ತಯಾರು ಮಾಡ್ಕೊಂಬಂದಿದ್ಲು ಅಂತ ನೀವೇ ನೋಡಿದ್ರಲ್ಲ. ಆ ಹುಡುಗಿ ಇನ್ನೂ ಈ ಮನೆಯಲ್ಲೇ ಇದ್ರೆ ನಮ್ಮ ಮಧು ಮತ್ತೆ ಕೃಷ್ಣನ ಸಂಬಂಧದಲ್ಲಿ ಏನಾದರೂ ಅನಾಹುತ ಆಗ್ಬಿಡುತ್ತೇನೋ ಅನ್ನೋ ಆತಂಕ ನನಗೆ ಅಷ್ಟೇ. ಅಂದ್ರೆ ಮತ್ತೆ ನೀನು ಹೇಳೋಕೆ ಹೊರಟಿರೋದು ನಮ್ಮ ಕೃಷ್ಣನ ಬಗ್ಗೆನಾ? ಅಯ್ಯೋ ಅಲ್ಲ ಪದ್ಮಕ್ಕ, ನಾನು ಆಗಲೇ ಹೇಳಿದೆ ನೀವು ನನ್ನ ಮಾತು ನಂಬುತ್ತೀರಾ ಅಂದರೆ ಮಾತ್ರ ನಾನು ನಿಮಗೆ ಹೇಳ್ತೀನಿ ಅಂತ. ಈ ಬೆಂಗಳೂರು ಹುಡುಗಿಯರಿದ್ದಾರಲ್ಲ ಮಹಾಜವರು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಡೈವರ್ಸ್ ಅಂತ ಹೋಗ್ಬಿಡ್ತಾರೆ. ಈಗ ನೋಡಿ, ನಮ್ಮ ಮಧು ವಿಚಾರದಲ್ಲಿ ನಾವೆಲ್ಲರೂ ಬಂದ್ವಿ, ಸರಿ ಹೋಯ್ತು. ಆದರೆ ನಾಳೆ ಆ ಸೋನಿಯಾ ಇವರಿಬ್ಬರು ಬೇರೆ ಆಗೋದಕ್ಕೆ ಏನಾದರೂ ಪರಿಹಾರ ಸೂಚಿಸಿದ್ರೆ ಹಾಗೇನು ಮಾಡೋದು? ಯಾರು ಹೇಗೆ ಅಂತಲೇ ನಂಬಕ್ಕಾಗಲ್ಲ ಪದ್ಮಕ್ಕ. ಈಗಿನ ಕಾಲದಲ್ಲಿ ನೆಂಟರು ಇಷ್ಟರು ಬಂದು ಬಳಗ ಯಾರನ್ನೂ ನಂಬಕ್ಕಾಗಲ್ಲ. ಅಂಥದ್ರಲ್ಲಿ ಅವಳು ಯಾರು? ಆ ಸೋನಿಯಾ ಅವಳೇನು ನಿಮ್ಮ ಮಕ್ಕನ ಮಗಳ ಇಲ್ಲ ನಾದಿನಿ ಮಗಳ? ಈಗ ನಮ್ಮ ಮಧು ಮತ್ತು ಕೃಷ್ಣನ ಮಧ್ಯೆ ನಡೀತಾ ಇರೋ ಜಗಳನ ಈ ಹುಡುಗಿ ತನಗೆ ಬೇಕಾದಂಗೆ ಬಳಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಮ್ಮ ಮಧುನು ಮೊದಲೇ ಪೆದ್ದಿ, ಯಾರು ಒಳ್ಳೇದು ಹೇಳ್ತಾರೆ ಯಾರು ಕೆಟ್ಟದ್ದು ಹೇಳ್ತಾರೆ ಒಂದು ಗೊತ್ತಾಗಲ್ಲ. ಅದಕ್ಕೆ ಪದ್ಮಕ್ಕ, ಸೋನಿಯಾನ ಮನೆಯಿಂದ ಹೊರಗಿಡೋದೇ ವಾಸಿ ಅಂತ ನನಗನ್ನಿಸ್ತಾ ಇದೆ. ಇವಳು ಹೇಳೋದು ಸರಿಯಾಗೇ ಇದೆ. ಹೌದು, ಆ ಸೋನಿಯಾ ಭಾಳ ಚಾಲಾಕಿ ಹುಡುಗಿ, ಅವಳೇನಾದರೂ ನನ್ನ ಮಗ ಕೃಷ್ಣನ ಮನಸ್ಸು ಕೆಡಿಸಿದ್ರೆ, ಹೌದು ಏನಾದರೂ ಮಾಡಲೇಬೇಕು. ಮೊದಲು ಅವಳನ್ನ ಈ ಮನೆಯಿಂದ ಹೊರಗೆ ಕಳಿಸ್ಲೇಬೇಕು ಕಳಿಸ್ಲೇಬೇಕು. ಪದ್ಮಕ್ಕ, ನಾನು ಹೇಳಿದೆ ಅಂತ ಹಾಗೆ ಮಾಡಬೇಡಿ, ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಮಾಡಿ. ನನಗೇನೋ ನನ್ನ ಮಗಳ ಮುಂದಿನ ಜೀವನದ ಬಗ್ಗೆನೇ ಕಾಳಜಿ. ಸರಿ ಅಮ್ಮ. ಲೇ ಕೃಷ್ಣ, ಶುರುವಾಯ್ತು ಕಣೋ ನಿನ್ನ ಮರ್ಕೋತಿ ಆಟ. ಅದು ಹೆಂಗೆ ನಿನ್ನ ಬಾಲ ಉಳಿಸ್ಕೋತೀಯೋ ಉಳಿಸ್ಕೋ. ಈ ಉಮಾ ಒಂದ್ಸಲ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಮುಗೀತು, ಆ ಕೆಲಸ ಆಗತ್ತೆ ಅಂತಲೇ ಅರ್ಥ. ನಮ್ಮ ಕೃಷ್ಣನ್ಗೆ ಅವಳ ಮನೆ ಬಿಟ್ಟು ಹೋಗು ಅನ್ನೋಕೆ ಸ್ನೇಹಿತೆ ಅನ್ನೋ ಮಮಕಾರ, ಅವಳು ಸ್ವಂತ ಬುದ್ಧಿಯಲ್ಲಿ ಮನೆ ಬಿಟ್ಟು ಹೋಗೋಕೆ ಯೋಚನೆ ಮಾಡ್ತಾಳೆ ಅನ್ನೋ ನಂಬಿಕೆನೇ ನನಗಿಲ್ಲ. ಅವಳು ಏನು ಬೇಕಾದರೂ ಅಂದ್ಕೊಳ್ಳಿ, ನಾನೇ ನೇರವಾಗಿ ಅವಳನ್ನ ಕೇಳಿಬಿಡ್ಲಾ?
ಕೇಳು, ಇದು ನಮ್ಮನೆ ಸಮಸ್ಯೆ, ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ಧೈರ್ಯವಾಗಿ ಕೇಳು. ನಿನ್ನೆ ಪಾರ್ಟಿಲಿ ಆ ಹುಡುಗಿನ ನೋಡಿ ನಿಮ್ಗೆ ಏನ್ ಅನಿಸ್ತು? ಯಾವ ಹುಡುಗಿ ಬಗ್ಗೆನೇ? ನಮ್ಮ ಮಧು ಬಗ್ಗೆನಾ? ಅವಳಲ್ಲ ರೀ, ಆ ಸೋನಿಯಾ. ಅಲ್ಲ, ಯಾತಕ್ಕೆ ಈ ತರ ಕೇಳ್ತಾ ಇದೀಯ? ಆ ಹುಡುಗಿನ ನೋಡಿ ನನಗೆ ಯಾತಕ್ಕೆ ಏನ್ ಅನ್ನಿಸ್ಬೇಕು? ಆ ಹುಡುಗಿ ಈ ಮನೆಯಲ್ಲಿ ಇನ್ನೂ ಅದೆಷ್ಟು ದಿನ ಇರ್ತಾಳೋ ಏನೋ, ನನ್ಗಂತೂ ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ಯಾಕೋ ಒಂಥರ ಮಾತಾಡ್ತಾ ಇದೆಯಲ್ಲ ನೀನು, ಏನಾಯ್ತು? ಉಮಾ ಏನಾದ್ರು ಅಂದ್ರ? ಅವಳೇನು ಅಂದಿಲ್ಲ ರೀ, ಆದ್ರೆ ಆ ಸೋನಿಯಾ ಕಂಡ್ರೆ ನನಗೆ ಸರಿ ಅನಿಸ್ತಾ ಇಲ್ಲ. ಒಂದಿನ ನನ್ನ ಮದುವೆ ಅವಳೊಟ್ಟಿಗೆ ಬಿಟ್ಟಿದ್ದಕ್ಕೆ ಹೇಗ್ ರೆಡಿ ಮಾಡಿದ್ಲು ನೋಡಿದ್ರ? ಇನ್ನು ಅವಳು ಇಲ್ಲೇ ಇದ್ರೆ ನಮ್ಮ ಸೊಸೆನ ಪೂರ್ತಿ ಹಾಳು ಮಾಡಿಬಿಡ್ತಾಳೆ. ಅದಕ್ಕೆ ಹೇಗಾದ್ರೂ ಮಾಡಿ ಅವಳ ಮನೆಯಿಂದ ಹೋಗು ಅಂತ ಹೇಳಬೇಕು ರೀ. ಹಾಗೆ ಅನ್ನಿಸ್ತಾ ಇದೆಯಾ? ನನಗೆ ಮೊದಲ ಹುಡುಗಿನ ನೋಡಿದಾಗ ಅವಳ ನಡವಳಿಕೆ, ಅವಳ ಸಂಸ್ಕಾರ ನನಗೆ ತುಂಬ ಕಿರಿಕಿರಿ ಮಾಡ್ತಾ ಇತ್ತು. ಇದು ನನ್ನೊಬ್ಬನಿಗೆ ಅನ್ನಿಸ್ತಾ ಇದೆಯೋ ಅನ್ಕೊಂಡು ಸುಮ್ಮನೆ ಇದ್ದೆ. ಈಗ ನಿನಗೂ ಹಾಗೆ ಅನ್ನಿಸ್ತಾ ಇದೆ ಅಂದರೆ ನನ್ನ ಭಾವನೆಗಳು ಸರಿ ಇದೆ ಅಂತ. ಮೊದಲೇ ಈ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಮದುವೆ ಆಗ್ದಾರೆ ಇನ್ನೊಂದು ಹುಡುಗಿ ಈ ಮನೆಯಲ್ಲಿರೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಹೌದು ರೀ, ನಮ್ಮ ಕೃಷ್ಣನ್ಗೆ ಅವಳ ಮನೆ ಬಿಟ್ಟು ಹೋಗು ಅನ್ನೋಕೆ ಸ್ನೇಹಿತೆ ಅನ್ನೋ ಮಮಕಾರ, ಅವಳು ಸ್ವಂತ ಬುದ್ಧಿಯಲ್ಲಿ ಮನೆ ಬಿಟ್ಟು ಹೋಗೋಕೆ ಯೋಚನೆ ಮಾಡ್ತಾಳೆ ಅನ್ನೋ ನಂಬಿಕೆನೇ ನನಗಿಲ್ಲ. ಅವಳು ಏನು ಬೇಕಾದರೂ ಅಂದ್ಕೊಳ್ಳಿ, ನಾನೇ ನೇರವಾಗಿ ಅವಳನ್ನ ಕೇಳಿಬಿಡ್ಲ? ಕೇಳು, ಇದು ನಮ್ಮನೆ ಸಮಸ್ಯೆ, ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ಧೈರ್ಯವಾಗಿ ಕೇಳು. ಇದೇನಿದು, ಬದುಕಿನ ಸ್ಕ್ರೀನ್ ಪ್ಲೇನೇ ಬದಲಾಗ್ತಾ ಇದೆಯಲ್ಲ. ಈಗ ಅಮ್ಮ ಏನಾದರೂ ಹೋಗಿ ಸೋನಿಯಾ ಹತ್ರ ಮಾತಾಡಿದ್ಲು ಅಂದ್ರೆ ಸೋನಿಯಾ ಹರ್ಟ್ ಆಗ್ತಾಳೆ. ಅವರು ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಾನೇ ಏನಾದರೂ ಮಾಡಬೇಕು. ಅಯ್ಯೋ, ಇದೊಳ್ಳೆ ಪೇಚಾಟ ಆಯ್ತಲ್ಲ ನಂದು. ಅಲ್ವೇ ಮಧು, ನೀನ್ ಬೆಂಗಳೂರಿಗೆ ಬಂದ್ಮೇಲೆ ತುಂಬಾ ಚೇಂಜ್ ಆಗಿದೆ ಕಣೆ. ಇಲ್ಲ ಅಕ್ಕ, ನಾನು ಹಾಗೆ ಇದ್ದೀನಲ್ಲ, ನಿನ್ನನ್ನು ನೋಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಹಾಗನ್ಸ್ತಿದೆ ಅಷ್ಟೆ. ಅದಕ್ಕಲ್ಲ ಕಣೆ, ನಾನ್ ಮಾತಾಡ್ತಿರೋದು ನಿನ್ನೆ ಪಾರ್ಟಿಲಿ ಹಾಕೊಂಡಿದ್ದ ಡ್ರೆಸ್ ಬಗ್ಗೆ. ಅದೆಷ್ಟು ಕೆಟ್ಟದಾಗಿತ್ತು ಗೊತ್ತಾ? ನಿಮ್ಮ ಮತ್ತೆ ಮಾವಂಗಂತೂ ತುಂಬಾ ಬೇಜಾರಾಯ್ತು. ಹೌದು ಅಕ್ಕ, ನಂಗೂ ಗೊತ್ತು. ಆದ್ರೆ ನಂಗೆ ಆ ಬಟ್ಟೆ ಹಾಕೊಳ್ದೆ ಇದ್ದಿದ್ರೆ ಬೇರೆ ದಾರಿನೇ ಇರ್ಲಿಲ್ಲ ಅಕ್ಕ. ಆದ್ರೂ ನಿನ್ ಮೇಲಿನ ಒಳ್ಳೆ ಭಾವನೆ ಎಲ್ಲ ಹೋಗಿರ್ಬೇಕು, ಹಾಗಿತ್ತು ನಿನ್ ವೇಷ. ಅಕ್ಕ, ಆ ಡ್ರೆಸ್ ನಾನಾಗೆ ಹಾಕೊಂಡಿದ್ದಲ್ಲ, ಸೋನಿಯವ್ರೆ ಹಾಕ್ಸಿದ್ದು. ಅವ್ರು ಆ ತರ ಡ್ರೆಸ್ ಹಾಕೊಳ್ತಾರೆ ಅಂತ ನನಗೂ ಹಾಕ್ಸಿದ್ರು. ನಾನು ಅವ್ರ ಮಾತು ಕೇಳ್ಬಾರ್ದಿತ್ತು ಅಕ್ಕ. ನೀನ್ ಯಾರ ಮಾತು ಕೇಳು ಬಿಡು, ಆದ್ರೆ ನಿನ್ ಒಳ್ಳೆತನನ ಯಾರ ಕೈಗೂ ಒಪ್ಪಿಸ್ಬಾರ್ದು ಮಧು. ನಿನ್ ಮೇಲೆ ನಂಬಿಕೆ ಇಟ್ಟವ್ರಿಗೆ ನಿನ್ನಿಂದ ಯಾವುದೇ ಗಾಸಿ ಆಗ್ಬಾರ್ದು. ಜೀವನದಲ್ಲಿ ಒಂದ್ಸಲ ನಂಬಿಕೆ ವಿಶ್ವಾಸ ಹೋಯಿತು ಅಂದ್ರೆ ಮತ್ತೆ ಅದನ್ನ ಪಡೆಯೋದು ಎಷ್ಟು ಕಷ್ಟ ಗೊತ್ತಾ? ಹೌದು ಅಕ್ಕ, ನನಗೂ ಗೊತ್ತಾಯ್ತು. ಅದಕ್ಕೆ ನಿನ್ನೇನೆ ಅತ್ತೆ ಮಾವನ ಹತ್ರ ಕ್ಷಮೆ ಕೇಳ್ದೆ. ನಿನ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ಸುಮ್ಮನಾಗಿರ್ತಾರಷ್ಟೆ. ಆದ್ರೆ ನೀನು ಇನ್ ಮುಂದೆ ಎಚ್ಚರಿಕೆಯಿಂದ ಇರು. ನಿನ್ನ ಪ್ರೀತಿ ತಂಗಿ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಆಯ್ತಕ್ಕ. ಅಮ್ಮ, ಸೋನುಗೆ ಹೊಸ ಮನೆ ವ್ಯವಸ್ಥೆ ಆಗಿದೆ. ಏನು, ಹೊಸ ಮನೆನಾ? ಹೌದು ಸೋನು, ಅದೇ ಆ ಬ್ರೋಕರ್ ಇದ್ದಾನಲ್ಲ ರವಿ,
ಅವನ ಹತ್ರ ಹೇಳಿದ್ವಲ್ಲ ಅವನು ದೀಪಾಂಜಲಿ ನಗರದಲ್ಲಿ ಒಂದು ಮನೆ ನೋಡಿದನಂತೆ ಚೆನ್ನಾಗಿದೆಯಂತೆ ಲೀಸ್ ಕೊಡ್ತಾನಂತೆ ವಾಟ್ ಹಾ ಇವತ್ತೇ ನಿನ್ನಲ್ಲಿ ಶಿಫ್ಟ್ ಆಗಬೇಕು आंटी इले स्वल्प हो रहा केस अदे हमबिट बंदे सरी नने इन दिन आगबा मने के अम्मा सोनू के होस मने व्यवस्थे आगे मनना हाउ सोनू अदे आ ब्रोकर रवि ಅವನ ಹತ್ರ ಹೇಳಿದ್ವಲ್ಲ ಅವನು ದೀಪಾಂಜಲಿ ನಗರದಲ್ಲಿ ಒಂದು ಮನೆ ನೋಡಿದನಂತೆ ಚೆನ್ನಾಗಿದೆಯಂತೆ ಲೀಸ್ ಕೊಡ್ತಾನಂತೆ ವಾಟ್ ಹಾ ಇವತ್ತೇ ನಿನ್ನಲ್ಲಿ ಶಿಫ್ಟ್ ಆಗಬೇಕು ಇದ್ಯಾಕೆ ಇದ್ದಕ್ಕಿದ್ದ ಹಾಗೆ ಲೇಟ್ ಚೇಂಜ್ ಮಾಡ್ತೀಯಾನೆ ಏನು ಅರ್ಥನೇ ಆಗ್ತಿಲ್ವಲ್ಲ ಸರಿ ಸೋನು ನೀನು ಲಗೇಜ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರು ನಾನು ನಿನ್ನನ್ನ ಕಳಿಸ್ ಬರ್ತೀನಿ ಒಳ್ಳೆದೆ ಆಯ್ತಲ್ಲ ಸೋನು ನಿನ್ನ ಹೊಸ ಮನೆಗೆ ನಾನು ಬರ್ತೀನಿ ಸರಿ ಯಾರ್ಯಾರು ಬರ್ತಿರೋ ಬನ್ನಿ सोनू ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಹೇಳ ಕಳಿಸ್ತೀನಿ ತಪ್ಪದೆ ಬರಬೇಕು ಹೌದು ಸೋನಿಯಾ ಅವರೇ ಮೊನ್ನೆ ನಿಮ್ಮ ರೀತಿಲಿ ಪಾರ್ಟಿ ನೋಡಿದ್ರಿ ಈಗ ನಮ್ಮ ಪದ್ಧತಿ ಪ್ರಕಾರ ಪೂಜೆ ನೀವು ಬರಲೇಬೇಕು ನಿಮಗೋಸ್ಕರ ನಾನು ಸೀರೆ ತಗ್ದಿಟ್ಟಿರ್ತೀನಿ For more updates, like us on Facebook, follow us on Twitter and Google Plus, and watch us on YouTube.